ಸಾಂಸ್ಕೃತಿಕ ನಗರಿ ಮೈಸೂರಿಗರ ದೀಪಾವಳಿ ಖರೀದಿಗೆ ಬೆಲೆ ಏರಿಕೆ ಅಡ್ಡಿಯಾದಂತಿಲ್ಲ. ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲಿ ಹಬ್ಬದ ಖರೀದಿ ಜೋರಾಗಿದೆ. ಬೆಲೆ ಗಗನಕ್ಕೇರಿದ ಹಿನ್ನೆಲೆಯಲ್ಲಿ ಗ್ರಾಹಕ ಚೌಕಾಸಿಗೆ ಇಳಿದಿದ್ದಾನೆ. ನಿನ್ನೆವರೆಗೆ ಕೇವಲ 10 ರೂಪಾಯಿ ಇದ್ದ ಸೇವಂತಿ 40 ರೂಪಾಯಿ ಆಗಿದೆ. ಇದೇ ರೀತಿ ಮಲ್ಲಿಗೆ, ಕನಕಾಂಬರ, ಕಾಕಡಾ ಹೂಗಳ ರೇಟ್ ಕೂಡ ಜಾಸ್ತಿಯಾಗಿದೆ. ಸೇಬು, ದಾಳಿಂಬೆ, ಸೀಬೆ, ದ್ರಾಕ್ಷಿ ಹಣ್ಣುಗಳ ಬೆಲೆ ಹೆಚ್ಚಾದರೂ ಜನ ಮಾತ್ರ ಚೌಕಾಸಿ ಮಾಡಿಯಾದರೂ ಖರೀದಿ ಮಾಡಿಸಿದ್ದಾರೆ. ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ರಂಗು ರಂಗಿನ ಹಬ್ಬ ದೀಪಾವಳಿಯನ್ನ ಮೈಸೂರಿಗರು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸತತ ಮಳೆಯಿಂದಾಗಿ ಹೂವು ಹಣ್ಣು ತರಕಾರಿಗಳ ಬೆಳೆ ಗಗನಕ್ಕೆ ಏರಿದ್ರೂ ಕೂಡ ಅವರ ಹಬ್ಬದ ಸಂಭ್ರಮವನ್ನ ಅದು ಕಳೆಗಟ್ಟಿಲ್ಲ. ಹಬ್ಬದ ನಿಮಿತ್ತವಾಗಿ ಮೈಸೂರಿನ ದೇವರಾಜ ಮಾರುಕಟ್ಟೆಯ ಕಲರ್ಫುಲ್ ನ ಬ್ಯೂಟಿಫುಲ್ ದೃಶ್ಯಾವಳಿಗಳನ್ನ ನಾನು ಈಗ ನಿಮಗೆ ತೋರಿಸ್ತೀನಿ. ರಂಗುರಂಗಿನ ಮಾರುಕಟ್ಟೆಯಲ್ಲಿ ದುಬಾರಿ ದುನಿಯಾ ಇದ್ರೂ ಕೂಡ ಜನ ವ್ಯಾಪಾರಕ್ಕೆ ಮಾತ್ರ ಹಿಂದೆ ಬಿದ್ದಿಲ್ಲ. ಕುಂಕುಮ ಇರಬಹುದು ಮತ್ತೆ ಈ ಕಡೆ ಹೂಗಳಿರ್ಬಹುದು, ಬಹಳ ಪ್ರಮುಖವಾಗಿ ಹಬ್ಬಕ್ಕೆ ಹೂಗಳೇ ಇಂಪಾರ್ಟೆಂಟು. ಏನು ಸತತ ಮಳೆಯಿಂದಾಗಿ ಹೂಗಳ ರೇಟ್ ಗಗನಕ್ಕೆ ಏರಿದೆ, ಆದರೂ ಕೂಡ ಜನ ಹೂವನ್ನ ಖರೀದಿ ಮಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಹಬ್ಬಕ್ಕೆ ಬೇಕಾದಂತಹ ಏನು ಹೂ ಇದೆ ಆ ಹೂ ಎಲ್ಲವನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಹಿಂದೆ ಇದ್ದಂಥ ರೇಟ್ ಏನು, ಇವತ್ತಿಗೆ ರೇಟ್ ಎಷ್ಟು ಜಂಪ್ ಆಗಿದೆ ಕೇಳೋಣ. ಸರ್ ಹೇಳಿ, ಇವತ್ತು ಸಾಮಂತಿಗೆ ಹೂವಿನ ರೇಟ್ ಎಷ್ಟಾಗಿದೆ? ಸರ್ ಇವತ್ತು 40 ರೂಪಾಯಿ ಇದೆ ಮಾರ. ಹಿಂದೆ ಎಲ್ಲ 10 ರೂಪಾಯಿ 15 ರೂಪಾಯಿ ಇತ್ತು. ಸ್ವಲ್ಪ ಹೂ ಮಳೆ ಬಿದ್ದಿಲ್ಲ ಅನ್ನೋದಕ್ಕೋಸ್ಕರ ತುಂಬ ರೇಟ್ ಜಾಸ್ತಿ ಆಗಿದೆ. ಮಳೆ ಬಿದ್ದಿದ್ರೆ ಹೊರಗಡೆ ಹೋಗಲ್ಲ, ಮಳೆ ಬೀಳಲಿಲ್ಲ ಅಂದ್ರೆ ಹೊರಗಡೆ ಹೋಗುತ್ತೆ, ಆದ್ರಿಂದ ಸ್ವಲ್ಪ ದುಬಾರಿ ಜಾಸ್ತಿ. ಈ ಹೂ ಬಿಟ್ಟರೆ ಬೇರೆ ಹೂಗಳೆಲ್ಲ ರೇಟ್ ಹೇಗಿದೆ? ಅದೆಲ್ಲ ಅದೂ ಸ್ವಲ್ಪ ಅದರಿಂದ ಅದು 8 ರೂಪಾಯಿ 5 ರೂಪಾಯಿ ಇತ್ತು, ಅದು ಸ್ವಲ್ಪ ಡಿಮ್ಯಾಂಡ್ ಆಗಿದೆ. ಯಾಕಂದ್ರೆ ಇದು ಡಿಮ್ಯಾಂಡ್ ಆಗಿದ್ರೆ ಅದು ಡಿಮ್ಯಾಂಡ್ ಆಗುತ್ತೆ, ಅದೇನಾದ್ರು ಕಮ್ಮಿ ಇದ್ರೆ ಇದು ಕಮ್ಮಿ ಆಗುತ್ತೆ. ಹೂ ಮಳೆ ಬೀಳಲಿಲ್ಲ ಅಂದ್ರೆ ಹೊರಗಡೆ ಹೋದ್ರೆ ತುಂಬ ಜಾಸ್ತಿ ಆಗುತ್ತೆ, ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ಮಳೆ ಬಿದ್ದುಬಿಟ್ಟಿದ್ರೆ ಹೂವೆಲ್ಲ ಕಮ್ಮಿ ಡೌನ್ ಆಗುತ್ತೆ. ಏನಿಲ್ಲ ವ್ಯಾಪಾರ ಚೆನ್ನಾಗಿ ನಡೀತಾ. ಸೊ ಇದು ಏನು ವ್ಯಾಪಾರದಲ್ಲಿ ರೇಟ್ ಜಾಸ್ತಿ ಇದೆ ಅಂತಂದ್ರೂ ಕೂಡ ಜನ ಏನು ಅದನ್ನು ತಗೊಳ್ಳೋದೇನು ನಿಲ್ಲಿಸಿಲ್ಲ. ಅದೇ ರೀತಿಯಾಗಿ ಹಬ್ಬಕ್ಕೆ ಭಾಳ ಪ್ರಮುಖವಾಗಿ ಹೂವಿನ ಜೊತೆಗೆ ಹಣ್ಣುಗಳಿರ್ತಕ್ಕಂಥದ್ದು ದೇವರಾಜ ಮಾರುಕಟ್ಟೆಯಲ್ಲಿ ತರಾವರಿ ಹಣ್ಣುಗಳು ನೀವು ನೋಡ್ಬೋದು. ಏನು ಕಿತ್ತಳೆ ಇರ್ಬೋದು, ಮೂಸಂಬಿ ಇರ್ಬೋದು, ದಾಳಿಂಬೆ ಇರ್ಬೋದು, ಸಪೋಟ ಇರ್ಬೋದು, ಸೀಬೆ ಇರ್ಬೋದು, ಈ ದ್ರಾಕ್ಷಿ ಇರ್ಬೋದು, ಸೇಬು ಇರ್ಬೋದು, ಈ ರೀತಿಯಾಗಿ ತರಾವರಿ ಹಣ್ಣುಗಳು ಮಾರುಕಟ್ಟೆಗೆ ಬಂದಿವೆ. ಅವುಗಳನ್ನು ಖರೀದಿ ಮಾಡಲಿಕ್ಕೆ ಗ್ರಾಹಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಗ್ರಾಹಕರೊಬ್ಬರನ್ನ ಮಾತಾಡ್ಸೋಣ, ಅವರ ದೀಪಾವಳಿ ವ್ಯಾಪಾರ ಹೇಗಿದೆ ಅಂತೇಳಿ. ಮೇಡಮ್, ನಿಮ್ಮ ಈ ದೀಪಾವಳಿಯ ಖರೀದಿ ಹೇಗಿದೆ? ಖರೀದಿ ಚೆನ್ನಾಗಿದೆ, ಬಟ್ ರೇಟ್ಸ್ ಎಲ್ಲ ಗಗನಕ್ಕೇರಿದೆ. ಫ್ಲವರ್ ಆಗಲಿ, ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ ಎಲ್ಲ. ಅಲ್ಲ, ಈಗ ದುಡ್ಡು ಜಾಸ್ತಿ ಆಗಿದೆ ಅಂತೇಳಿ ನೀವು ಈಗ ಹಬ್ಬಕ್ಕೆ ಬೇಕಾದಂಥ ಯಾವ್ಯಾವ ಸಾಮಾನುಗಳನ್ನ ತಗೊಳ್ತಿದ್ರಿ, ಅವುಗಳಲ್ಲಿ ಯಾವ್ದನ್ನು ಕಮ್ಮಿ ಮಾಡ್ತಾ ಇದ್ರ ಅಥವಾ ಅಷ್ಟನ್ನೇ ತಗೋತಿದ್ರೆ? ಕಡಿಮೆ ಮಾಡೇ ತಗೋತಾ ಇದ್ರೆ. ಆಪಲ್, ಮೂಸಂಬಿ, ಸ್ಟಾರ್ ಫ್ರೂಟ್, ಸೀಬೆಕಾಯಿ ಎಲ್ಲ ಬೇಕು ತಗೋತಾ ಇದೀವಲ್ಲ, ಬಾರ್ಗೇನ್ ಮಾಡ್ಲೇಬೇಕಲ್ವಾ, ಈ ತರ ರೇಟ್ ಹೇಳ್ಬಿಟ್ರೆ ಕೊಡಕ್ಕಾಗತ್ತಾ? ಸೊ ಇದು ಗ್ರಾಹಕರು ಹೇಳ್ತಕ್ಕಂಥದ್ದು. ಅಂದರೆ ಹಬ್ಬ ಮಾಡಲೇಬೇಕಾಗಿದೆ, ಏನು ದೀಪಾವಳಿ ಏನಿದೆ ಆ ಬೆಳಕಿನ ಹಬ್ಬವನ್ನು ಮಾಡಲೇಬೇಕಾಗಿದೆ, ರೇಟು ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ಆ ಖರೀದಿಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಬಾರ್ಗೇನ್ ಮಾಡಿ ಒಂದಷ್ಟು ಕಡಿಮೆಯನ್ನು, ಅಂದರೆ 1 ಕೆಜಿ ತಗೊಳ್ಳುವಂಥ ಜಾಗದಲ್ಲಿ 1/2 ಕೆಜಿಯನ್ನು ಕಡಿಮೆ ಮಟ್ಟದಲ್ಲಿ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುರುಳಿ, ಸುವರ್ಣ ನ್ಯೂಸ್, ಮೈಸೂರು.